ನೂರು ಸಾವಿರವರೆಗೆ, ಹಾಗೂ ಇಲ್ಲಿ ನೆರೆದಿರ್ಕಂಥ ನವಳ್ಯಾಳ ಗ್ರಾಮದ ಎಲ್ಲ ಬಂಧು ಬಳಗದವರು, ಮಾಧ್ಯಮ ಮಿತ್ರರು, ಎಲ್ಲ ಹಿರಿಯರು ಕಿರಿಯರಿಗೆ ನಮ್ಮ ದಾವಣಗೆರೆ ತಂಜೀಮುಲ್ ಮುಸ್ಲಿಮೀನ್ ಫಂಡ್ ಅಸೋಸಿಯೇಷನ್ ವತಿಯಿಂದ ತಮಗೆಲ್ಲರಿಗೂ ಉತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುತ್ತೇವೆ. ಈ ಒಂದು ಬಿಸಿಲಿನ ಹೊತ್ತಿನಲ್ಲಿ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಸಮಯವನ್ನು ತೆಗೆದು ನಮ್ಮ ಕರೆಗೆ ಹೋಗಟ್ಟು ಇಲ್ಲಿ ತಾವೆಲ್ಲರೂ ಆಗಮಿಸಿದ್ದೀರಿ. ಕಾರಣ ಇಷ್ಟೇ, ಇಲ್ಲಿ ಆಗಮಿಸಿರುವ ಕಾರಣ ಬರುವ ಮಂಗಳವಾರದಂದು 7ನೇ ತಾರೀಕು ಲೋಕಸಭಾ ಚುನಾವಣೆ ನಡೆಯಲಿದೆ. ಅದೆಲ್ಲೂ ತಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಆ ಚುನಾವಣಾ ಪ್ರಚಾರದ ಅಂಗವಾಗಿ ಒಂದು ಚರ್ಚೆ, ನಮ್ಮಲ್ಲಿ ನಿಮ್ಮಲ್ಲಿ ಒಂದು ಚರ್ಚೆ, ಹಾಗೂ ಒಂದು ಒಳ್ಳೆಯ ಅಭ್ಯರ್ಥಿಯ ಪರ ಮತಯಾಚಿಸಲು ಇಲ್ಲಿಗೆ ಆಗಮಿಸಿದ್ದೇವೆ. ಈಗಾಗಲೇ ತಮಗೆ ತಿಳಿದಿರುವಂತೆ ನಮ್ಮ ದಾವಣಗೆರೆ ಜಿಲ್ಲೆಯಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಸ್ಪರ್ಧಿಸಿರುವ ವಿಷಯ ತಮಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಸಕರಾದಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಸೊಸೆ ಮತ್ತು ನಮ್ಮ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ SS ಮಲ್ಲಿಕಾರ್ಜುನರವರ ಧರ್ಮಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ಸ್ಪರ್ಧಿಸಿದ್ದಾರೆ. ಅವರ ಪರವಾಗಿ, ಅವರ ಗೆಲುವಿಗಾಗಿ ಶ್ರಮಿಸಲು, ತಮ್ಮೆಲ್ಲರಲ್ಲಿ ಮತಯಾಚಿಸಲು ನಾವು ಇಂದು ಇಲ್ಲಿಗೆ ಆಗಮಿಸಿದ್ದೇವೆ. ಮನ್ನರೇ, ಈಗಾಗಲೇ ಭಾರತ ದೇಶದಲ್ಲಿ ರಾಜಕೀಯ ವ್ಯವಸ್ಥೆ ಯಾವ ರೀತಿ ಇದೆ ತಮಗೆಲ್ಲರಿಗೂ ಗೊತ್ತಿರುವ ವಿಷಯ. ಈ ನವಳ್ಯಾಳ ಗ್ರಾಮ ನಮ್ಮ ದಾವಣಗೆರೆ ಜಿಲ್ಲೆಗೆ ಒಂದು ಉತ್ತಮವಾದ ಹೆಸರನ್ನು ತಂದುಕೊಟ್ಟಿದೆ. ಕಾರಣ, ಈ ಗ್ರಾಮದಿಂದ ಹಲವಾರು ಅಧಿಕಾರಿಗಳು, ಶಿಕ್ಷಕರು ಇಲ್ಲಿದ್ದ ಹೊರಹೊಮ್ಮಿದ್ದಾರೆ. ವೈದ್ಯರು, ಇಂಜಿನಿಯರು, ಇಲ್ಲಿ ನೂರಾರು ಜನ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಈ ಗ್ರಾಮದಿಂದ ಹೊರಹೊಮ್ಮಿ ಬಂದಿದ್ದಾರೆ. ಹಾಗಾಗಿ ಈ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಅತ್ಯಂತ ಹೆಸರುವಾಸಿ ಎಂದರೆ ತಪ್ಪಾಗಲಾರದು. ಆ ಉದ್ದೇಶದಿಂದಲೇ ಈ ಗ್ರಾಮಕ್ಕೆ ನಾವೆಲ್ಲರೂ ಆಗಮಿಸಿದ್ದೇವೆ. ನಿಮ್ಮ ಸಲಹೆ ಪಡೆಯಲು, ನಿಮ್ಮಿಂದ ಮತಯಾಚಿಸಲು ನಾವು ಇಲ್ಲಿಗೆ ಆಗಮಿಸಿದ್ದೇವೆ. ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುವುದೇನೆಂದರೆ, ದಯಮಾಡಿ ತಾವೆಲ್ಲರೂ ಆ ಮಂಗಳವಾರ ದಿವಸ ಹಬ್ಬದ ದಿನವನ್ನಾಗಿ ಆಚರಿಸಿ ಮನೆ ಮನೆಗೆ ತೆರಳಿ ಎಷ್ಟು ವೋಟ್ಗಳಿದ್ದಾವೆ ಆವತ್ತು ಮತದಾನ ಮಾಡಲು ಪ್ರೇರಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಹಾಗಾಗಿ ತಾವೆಲ್ಲರೂ ಒಂದು ಆಶಾಭಾವನೆಯಿಂದ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರನ್ನು ಗೆಲ್ಲಿಸಲು ತಾವೆಲ್ಲರೂ ಶ್ರಮಿಸುತ್ತೇನೆಂದು ಭಾವಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಉದ್ದೇಶಿಸಿ ಈ ನವಳ್ಯಾಳ ಗ್ರಾಮದ ಮುಖ್ಯಸ್ಥರಾದಂತಹ ಸನ್ಮಾನ್ಯ ಖಾಜಾ ಹುಸೇನ್ ಸಾಹೇಬರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ, 4 ಮಾತಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಿರಿಯರೇ, ತಂಜಮ್ಮ ಕಮಿಟಿ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ಮಹಾನಗರ ಪಾಲಿಕೆಯ ಪೂಜ್ಯ ಮಾಜಿ ಪೌರರೇ ಮತ್ತು ನನ್ನ ಊರಿನ ಕುಲ ಬಾಂಧವರೇ, ಇವತ್ತು ಏನಾಗ್ತಿದೆ ಅಂತೆಲ್ಲ ಗೊತ್ತಿದೆ ನಿಮಗೆ. ಎಲೆಕ್ಷನ್ನು 5-6 ದಿನ ಇದೆ. ಇವತ್ತು ನಾವೆಲ್ಲರೂ ಒಂದು ತೀರ್ಮಾನ ಮಾಡಲೇಬೇಕಾಗಿದೆ. ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ನಮ್ಮವರು ಎಲ್ಲ ತಿಳುವಳಿಕೆ ಉಳ್ಳವರಿದ್ದೀರಿ, ಎಜುಕೇಷನ್ನು ಹೊಂದಿದವರಿದ್ದೀರಿ, ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಏನು ಇದು ಹೆಚ್ಚು ಕಮ್ಮಿ ಮಾಡ್ದಂಗೆ 7ನೇ ತಾರೀಕು ಈದುಲ್ ಫಿತರ್ ಅಂತ ತಿಳ್ಕೊಬೇಕು. ಅವತ್ತು ನಾವು ಎಲ್ಲರೂ ಫಜರ್ ನಮಾಜ್ ಮಾಡಿಕೊಂಡು ಸೀದಾ ಇಲ್ಲಿಂದ ನಮಾಜ್ ಮಾಡಿಕೊಂಡು ದುಆ ಮಾಡಿಕೊಂಡು ಸೀದಾ ನಮ್ಮ ಬೂತಿಗೆ ಹೋಗಿ ಮೊದಲು ನಾವು ಓಟ್ ಹಾಕಬೇಕು. ನಮ್ಮ ಮನೆ ಹೆಣ್ಮಕ್ಕಳನ್ನು 2 ದಿವಸ ಮುಂಚೆನೇ ತಯಾರಿ ಮಾಡ್ಕೋಬೇಕು. ನಾವು ಆ ಕಡೆ ಈ ಕಡೆ ಹೋಗೋ ಜಾಸ್ತಿ ಗೊತ್ತಿತ್ತಲ್ಲ, ನಾವು ಇಲ್ಲಿವರೆಗೆ ಆಗಿರೋದು ಅದೇ ಥರನೇ. ಎಂದೂ ನಾವು ಕರೆಕ್ಟಾಗಿ ಓಟ್ ಮಾಡಿಲ್ಲ ಇಲ್ಲಿವರೆಗೆ. ನಾವು ನಮ್ಮದು ಇಡೀ ಸುಲ್ತಾನ್ ಶಾದಿಂದ ಪೂರ್ತಿ ಎಲ್ಲ ಕಡೆಯೂ ಇದಾಗಿಬಿಟ್ಟಿದೆ. ಈಗ ಎಲ್ಲ ಕಡೆಯೂ ಓಟ್ ಹಾಕ್ಲಿಕ್ಕೆ ಹೇಳಿದೆ, ಆರ್ಡ್ರ್ ಕೊಟ್ಟುಬಿಟ್ಟಿದ್ದಾರೆ. ಅವತ್ತು ಹಬ್ಬ ಅಂತ ತಿಳ್ಕೊಡ್ರಿ, ಓಟ್ ಹಾಕೋದು ಫರ್ಜ್ ಅಂತ ಹೇಳ್ಬಿಡ್ದಾರೆ. ಈಗ ಯಾವ ಕಾರಣಕ್ಕೆ ಓಟ್ ಬಿಡಂಗಿಲ್ಲ ನೀವು? ಅವತ್ತು ಎಲ್ಲಿಗೆ ಉಂಬರ ಹೋಗಿದ್ದರೂ ಅವರನ್ನು ಅಲ್ಲಿಗೆ ಕರ್ಸ್ಕೊಂಡು ವಾಪಸ್ ಓಟ್ ಹಾಕ್ರಿ ಅಂತ ಹೇಳಿದ್ರು ಲಾಸ್ಟಿಗೆ. ಹಾಗಾಗಿ ನಾವು ಕಡ್ಡಾಯ ಓಟ್ ಹಾಕಲೇಬೇಕು. ಮನಸ್ತಾಪಗಳು, ಆತಂಕಗಳು ಮಾಡ್ಕೊಳ್ಳ್ದಂಗೆ, ಹೆಚ್ಚು ಕಮ್ಮಿ ಮಾಡ್ಕೊಳ್ಳ್ದಂಗೆ ನಮ್ಮ ಖುದ್ದು ಪೈಸನ ಖರ್ಚು ಮಾಡಿ ನಾವೇ ಹೋಗಿ ವಾಲಂಟ್ರಿಗೆ ಓಟ್ ಹಾಕಬೇಕು. ಇನ್ನೇನು ಬೇರೆ ಹೆಚ್ಚಿಗೆ ಹೇಳೋದೇನಿಲ್ಲ. ನಮ್ಮ ಸಣ್ಣಪುಟ್ಟ ಮಾತುಕತೆಗಳು ಅವೆಲ್ಲ ಆಗಿರಲಿವು, ಮೊದಲು ಓಟ್ ಹಾಕಬೇಕು.
ಈಗ ಅವರು ಏನು ಟಾರ್ಗೆಟ್ ಇದೆ 400+ ಅಂತಿದೆ, ಅದಾದರೆ ನಾವು ಇಲ್ಲಿರೋದು ಭಾಳ ಕಷ್ಟ ಆಗ್ತದೆ. ನಮ್ಮ ಕೈಲೊಂದು ಅಲ್ಲಾ ತಾಲ ಒಂದು ಅವಕಾಶ ಕೊಟ್ಟಿದ್ದಾನೆ, ಓಟ್ ಹಾಕಿ ನಮ್ಮನ್ನು ನಾವು ನಮ್ಮ ಮಸೀದಿಗಳನ್ನು ಅಜಾನ್ಗೆ ಹೋಗೋದು ಮದ್ರಾಸಗಳನ್ನು ನಮ್ಮ ಕೋಮನ್ನು ಉಳಿಸ್ಕೊಳಕ್ಕೆ ಒಂದು ಜವಾಬ್ದಾರಿ ಇದು. ಇದೇ ಕೊನೆಯ ಒಂದು ಅವಕಾಶ. ಈಗ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಪೂರ್ತಿ ಜೀವನ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಆವಾಗ ಪಶ್ಚಾತ್ತಾಪ ಪಟ್ಟರೆ ಪ್ರಯೋಜನ ಇಲ್ಲ. ಇನ್ಸಲ ಮಾಡ್ತೀರಾ? ಮಾಡಿ. ಈ ನಮ್ಮ ಗ್ರಾಮದ ಯುವಕರಾದಂಥ ಹದರತಿಯಲ್ಲಿ ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕಣ್ಣರೇ, ವೇದಿಕೆ ಮುಂಭಾಗ ಇರುವ ಕಾರ್ಯಕರ್ತ ಮಿತ್ರರೇ, ನಮ್ಮ ಗ್ರಾಮದಲ್ಲಿ ಯಾವಾಗಲೂ ನಾವು ಕಾಂಗ್ರೆಸ್ಸಿನ ಭದ್ರಕೋಟೆ ಅಂತ ಹೇಳ್ತಾರೆ. ಈ ಗ್ರಾಮಕ್ಕೆ ಯಾವಾಗಲೂ 500-600 ವೋಟುಗಳನ್ನು ನಾವು ಲೀಡಿಂಗ್ ಕಾಂಗ್ರೆಸ್ಸಿಗೆ ಕೊಡ್ತೀವಿ. ಸುಮಾರು 3,400 ವೋಟಿಂಗ್ ಇದೆ ಇಲ್ಲಿ, 2,600 ವೋಟಿಂಗ್ ಆಗುತ್ತೆ. 1,500 ಮೇಲೆ ನಾವು ಕಾಂಗ್ರೆಸ್ಸಿಗೆ ಮತವನ್ನು ಕೊಡ್ತೇವೆ. ಈ ಸರಿ ಇದೆಯಲ್ಲ, ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕೊಟ್ಟಿರತಕ್ಕಂಥ 5 ಗ್ಯಾರಂಟಿಗಳಿಂದ 2,000 ಮತಗಳನ್ನು ತಲುಪಿಸ್ಬೇಕು, 2,000 ಮುಟ್ಟಿಸ್ಬೇಕು ಗಡಿ ಅಂತ ನಮ್ದು ಎಲ್ಲರ ಒಂದು ಇದಿದೆ. ಕಾಂಗ್ರೆಸ್ ಅನಿವಾರ್ಯ ಆಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಕಡ್ಡಾಯವಾಗಿ ಮತಗಳನ್ನು ಹಾಕಬೇಕು. ಆಮೇಲೆ MP ಎಲೆಕ್ಷನ್ಗೆ ಏನಾಗ್ತದಪ್ಪ ಅಂತಂದರೆ, ಭಾಳ ಒಂದು ಕುತೂಹಲದಿಂದ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಓಟ್ ಹಾಕ್ದಂಗೆ ಹಾಕಲ್ಲ. ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೆ ಹಾಕ್ದಂಗೆ ಹಾಕಲ್ಲ. ಹಾಗಾಗಿ ಬೇರೆ ಕಡೆ ಇರೋರು ಅಲ್ಲೇ ಇರ್ತಾರೆ. ನಾವು ಅವರಿಗೆ ಮನವೊಲಿಸಿ ಹೇಳಬೇಕು ಈ ಥರ. ಇವತ್ತು ನಾವು ದುಡಿಮೆ ಎಷ್ಟು ಮುಖ್ಯನೋ, ಕಾಂಗ್ರೆಸ್ಸಿಗೆ ಮತ ಹಾಕೋದು ಕೂಡ ಅಷ್ಟೇ ಮುಖ್ಯವಾಗಿದೆ. ಎಲ್ಲರಿಗೂ ಬೇರೆ ಕಡೆ ಹೋಗಿರ್ತಕ್ಕಂಥವರಿಗೆ ಕರೆಸಿ ನಾವೊಂದು ಮತಗಳನ್ನು ಹಾಕೋಂಥ ಕೆಲಸವನ್ನು ಮಾಡ್ತೇವೆ. ಎಲ್ಲ ಕಡೆಯೂ ಇದೇ ಥರ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತು ನಿಮಿಷ ಮುಖಾಂತರ ಈ ನಮ್ಮ ಕಾರೂರ ಮೆಮ್ಮಪಟ್ಟಣ್ಣವರ ಅಭಿಮಾನಿಗಳು ನಾವು ಯಾವಾಗ JDS-ನಾಗಿದ್ವಿ. ಈ ಸಲ ನಾವು ಮುಸ್ಲಿಮ್ಸ್ ಎಲ್ಲ ಸೇರ್ಕೊಂಡು ಒಗ್ಗಟ್ಟಾಕ್ಬೇಕಂತ ಇರೋದ್ರಿಂದ ನಮ್ಮ ಸರ್ ಅವರು ದಳರಿಂದ ಬಂದಿದ್ದಾರೆ. ನಾವು ಅವ್ರ ಹೋಮಿಗೋಸ್ಕರ ವ್ಯಾಲ್ಯೂ ಕೊಟ್ಟು ಮರದಿ ಕೊಟ್ಟು ಆದರೂ ನಾವು ಕಾಂಗ್ರೆಸ್ ಮಾಡಲೇಬೇಕಂತ ಇದ್ದೀವಿ. ಯಾವಾಗ ನಾವು JDS-ನಾಗಿದ್ದಂತಾರು ನಾವು ಅರ್ಧ ಭಾಗ JDS ಮುಂಚೆ ಇತ್ತು. ಈಗ ನಮ್ಮ ಈಗ ಪ್ರಭಾ ಮಲ್ಲಿಕಾರ್ಜುನ ಆಗಲಿ ಅವರಿವ್ರು ನಮ್ಮ ಲೆಕ್ಕ ಅಲ್ಲ. ನಮ್ಮ ಸಮಾಜ ಮುಖ್ಯ ಬಂದಿರೋದ್ರಿಂದ ನಮ್ಮ ಸಾಹೇಬರು ಅಲ್ಲಿಂದಲೂ ಅಷ್ಟು ಖರ್ಚು ಇಟ್ಕೊಂಡು ಇಷ್ಟೆಲ್ಲ ಕಟ್ಕೊಂಡು ಹೊರಡ್ತಿದ್ದಾರೆ ಹಳ್ಳಿ ಮೇಲೆ. ಹಂಗಾಗಿ ನಾವೆಲ್ಲ ಸಮಾಜದವರು ಒಂದು ಓಟ್ ಮಿಸ್ ಇಲ್ದಂಗೆ ನಮ್ಮ ರಿಲೇಷನ್ಸ್ ಸಮೇತ ನಾವು ವೋಟಿಂಗ್ ಕೊಡ್ಬೇಕಂತ ಇದೆ ಸರ್. ತುಂಬ ತುಂಬ ಧನ್ಯವಾದಗಳು. ನಾವು ಯಾವಾಗಲೂ ಆದರೂ ಐಕ್ಯ ಓಟ್ ಹಾಕೋದು ಇಷ್ಟು ದಿವಸಕ್ಕೆ ಹಾಕು ಯಾವುದಕ್ಕೂ ಒಂದು ಫೋಟೋ ಬದಲಿ ಹಾಕಿಲ್ಲ ನಾವು ಕಾಂಗ್ರೆಸ್ ಪಕ್ಷದ ಅಂಗಳದವರಿಗೆ ಮತ ಹಾಕ್ತೀವಿ. ಧನ್ಯವಾದ. ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಶ್ರೀಯುತ ಅನ್ವರ್ ಸಾಹೇಬ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ಪ್ರಚಾರದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ದಾವಣಗೆರೆ ತಂಜಿಮ್ ಅಧ್ಯಕ್ಷರ ಸಮ್ಮುಖದಲ್ಲಿ ಅವರು ತಮ್ಮ ವಿಮರ್ಶೆ ಮಾಡಲಿದ್ದಾರೆ. ಸೊ ಇಲ್ಲಿ ನಾವು ಬಂದಿದ್ದೇವೆ, ತಾವು ಇದರ ಬಗ್ಗೆ ಏನನ್ನು ಹೇಳಿಕೊಡ್ತೀರಿ? ತುಂಬ ಧನ್ಯವಾದಗಳು. ಈ ಒಂದು ಅಧ್ಯಕ್ಷರು ಈ ಪ್ರಚಾರದಲ್ಲಿ ಪಾಲ್ಗೊಂಡಿರೋದನ್ನು ಕಂಡು ಭಾಳ ಸಂತೋಷದ ಸುದ್ದಿ. ಇಷ್ಟು ದಿನಗಳಲ್ಲಿ ಯಾವುದೇ ಒಂದು ಅಂಜುಮನ್ ಕಮಿಟಿಯ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಪ್ರಚಾರ ಮಾಡಿರಲಿಲ್ಲ. ಹಾಗಾಗಿ ಇಷ್ಟು ದಿನಗಳ ನಂತರ ನಮ್ಮ ಕಾಂಗ್ರೆಸ್ಸಿನ ಪರವಾಗಿ ನಮ್ಮ ಅಂಜುಮನ್ ಕಮಿಟಿ ಅಧ್ಯಕ್ಷರು ಪ್ರಚಾರ ಮಾಡ್ತಿದ್ದಾರೆಂದರೆ ನಮ್ಮೆಲ್ಲರಿಗೂ ಸಂತೋಷದ ಸುದ್ದಿ. ಹಾಗಾಗಿ ನಾವು ಅವರ ಹಿಂದೆನೆ ಬೆಂಬಲವಾಗಿ ನಿಂತಿರ್ತೀವಿ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡುತ್ತೇವೆ. ಧನ್ಯವಾದಗಳು. ಜಾಕೀರ್ ಅವರು ಈ ಒಂದು ಪ್ರಚಾರದ ಸಭೆಯಲ್ಲಿ ಏನು ಉದ್ದೇಶಿಸಿ ಮಾತಾಡಬೇಕೆಂದು ಅವ್ರ ಹತ್ರ ಕೇಳ್ಕೊಳ್ತೇವೆ. ಹಾಂ, ನಮಸ್ತೆ. ಇಲ್ಲಿ ಯಾವಾಗಲೂ ಕಾಂಗ್ರೆಸ್ ಇರೋದು, ಯಾರಿಗೇನು ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ಓಟ್ ಹಾಕು. ಆಮೇಲೆ ಜಾತಿ ಯಾವ್ದಾರು ಹಾಕೇಳೋದು, ಕಾಂಗ್ರೆಸ್ಗೆ ಓಟ್ ಹಾಕ್ಯಂಡ್ರೆ ನಾವೆಲ್ಲ ಬದುಕಂತೀವಿ. ಫಸ್ಟು ನಮಗೆ ಬೇಕಾಗಿರೋದು ಇಲ್ಲಿ ಹಕ್ಕು, ಆ ಹಕ್ಕನಿಗೆ ಇಲ್ಲಿ ಕಸನ ಓಡಾಡ್ತಿದ್ದಾರೆ ಮೇನ್. ಮೊದಲು ಅದನ್ನು ನಾವು ಉಳಿಸ್ಕೊಂಡು ನಮ್ಮ ಮಕ್ಕಳು ಬದುಕಬೇಕು. ನಮಗೀಗೆಲ್ಲ 30-35-40 ವರ್ಷಗಳ ನಾವು ಹಂಗೆ ಅರ್ಧ ಬದುಕಿದ್ದೀವಿ. ನಮ್ಮ ಮಕ್ಕಳು ಬದುಕಬೇಕಾ? ಹಾಂ, ಅವರು ಬದುಕಬೇಕು. ಎಲ್ಲರೂ ಸೇರ್ಕೊಂಡು ಕಾಂಗ್ರೆಸ್ ವೋಟ್ ಮಾಡಿರಿ. ಧನ್ಯವಾದಗಳು. ಧನ್ಯವಾದಗಳು.